Hi, hello, namaste friends. Welcome to my YouTube channel Tech World with Pranika. Tech World with Pranika na matondu vidige swagata suswagata friends. New northa idra Tech World with Pranika YouTube channel. So innoru nam channel subscribe madle tappu subscribe madhaga bell icon kuda press madi latest agirthakanta ella citizen related updates mathu scholarship related updates students related updates koskara subscribe madhaga bell icon kuda press madi friends. Nodi friends, sakarjana vidyatha rajya vidyardha tantranshadalli ನಮಗೆ ಅಪ್ಲಿಕೇಶನ್ ಲಾಸ್ಟ್ ಡೇಟ್ ಯಾವಾಗಿದೆ, ಸಕರ್ಜನ ವಿದ್ಯಾರ್ಥಿ ಕೇಳ್ತಾರೆ ಲಾಸ್ಟ್ ಡೇಟ್ ಮೆನ್ಷನ್ ಮಾಡಿದ್ದಾರೆ ಏನು, ಆ ಬಗ್ಗೆ ಸಂಪೂರ್ಣ ಮಾಹಿತಿ ತಿಳಿಸ್ಕೊಡ್ತಾ ಹೋಗ್ತೀರಿ. ಬನ್ನಿ ಫ್ರೆಂಡ್ಸ್, ವಿಡಿಯೋನ ಸ್ಟಾರ್ಟ್ ಮಾಡೋಣ. ನೋಡಿ ಫ್ರೆಂಡ್ಸ್, ಎಸ್ ಎಸ್ ಪಿ ಅವ್ರಿಗೆ ಏನಪ್ಪ ಅಂದರೆ ಒಂದು ಮೇಲ್ ಕೂಡ ಮಾಡಿದ್ದೀನಿ ಅಂತ ಕೇಳಿದ್ವಿ. ಎಸ್ ಎಸ್ ಪಿ ಲಾಸ್ಟ್ ಡೇಟ್ ಯಾವಾಗುತ್ತೆ ಮತ್ತು ಈಗ ಆಲ್ರೆಡಿ ಇನ್ನೂ ಕೂಡ ಸ್ಟಾರ್ಟ್ ಸಕರ್ಜನ ವಿದ್ಯಾರ್ಥಿಗಳದ್ದು ಇನ್ನೂ ಕೂಡ ರಿಜಿಸ್ಟರ್ ನಂಬರ್ ಬಂದಿಲ್ಲ, ಯು ಎಸ್ ಎನ್ ನಂಬರ್ ಬಂದಿಲ್ಲ, ಮತ್ತು ಕೆಲವೊಂದು ಡಿಪ್ಲೊಮಾ ವಿದ್ಯಾರ್ಥಿಗಳದ್ದು ಇನ್ನೂ ಕೂಡ ಡೀಟೇಲ್ಸ್ಗಳು ಫೆಚ್ ಆಗ್ತಾ ಇಲ್ಲ. ಸೊ ಹಾಗೆ ಲಾಸ್ಟ್ ಡೇಟ್ ಇದೇ ತಿಂಗಳು 31/1/2023 ಎಂಡಾಗುತ್ತೋ ಏನು ಅಂತ ಕೇಳಿದಾಗ ಅವರೊಂದು ಕ್ಲಾರಿಫಿಕೇಶನ್ ಕೂಡ ಕೊಟ್ಟಿದ್ದಾರೆ, ಆ ಬಗ್ಗೆ ಮಾಹಿತಿನೂ ಕೂಡ ಕೊಟ್ಟಿದ್ದಾರೆ. ಸೊ ಬನ್ನಿ ಫ್ರೆಂಡ್ಸ್, ಏನು ರಿಪ್ಲೈ ಕೊಟ್ಟಿದ್ದಾರೆ, ಏನು ರಿಪ್ಲೈ ಬಂದಿದೆ, ಇಮೇಲ್ ಏನು ಬಂದಿದೆ ಅಂತ ಕೂಡ ತೋರಿಸ್ಕೊಡ್ತಾ ಹೋಗ್ತೀನಿ. ನೋಡಿ ಫ್ರೆಂಡ್ಸ್, ಸ್ಕಾಲರ್ಶಿಪ್ಗೆ ಲಾಸ್ಟ್ ಡೇಟ್ ಅಪ್ಲಿಕೇಶನ್ ಯಾವಾಗ ಬರ್ತಕ್ಕೆ ಸಾಕಷ್ಟು ಜನ ವಿದ್ಯಾರ್ಥಿ ಇನ್ನೂ ಕೂಡ ಅಪ್ಲಿಕೇಶನ್ ಸಬ್ಮಿಟ್ ಮಾಡಿಲ್ಲ. ಯಾಕಂದರೆ 5 ಸ್ಟೆಪ್ಸ್ನಲ್ಲಿದ್ದಾವೆ. 5 ಸ್ಟೆಪ್ನಲ್ಲಿ ಸೆಕೆಂಡ್ ಸ್ಟೆಪ್ಪಿಗೆ ಹೋದಾಗ ಏನಪ್ಪ ಅಂದರೆ ರಿಜಿಸ್ಟ್ರೇಷನ್ ಡೀಟೇಲ್ಸ್ ಕೇಳಿದಾಗ ಸ್ವಲ್ಪ ಎರರ್ ಬರ್ತಾ ಇದೆ. ಸೊ ಹಾಗಾಗಿ ವಿದ್ಯಾರ್ಥಿಗಳು ಏನಪ್ಪ ನಮಗೆ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಅವಕಾಶ ಮಾಡಿ ಕೊಡ್ತಾರೋ ಅಥವಾ ಇಲ್ಲ ಲಾಸ್ಟ್ ಡೇಟ್ ಮುಗಿತಾ ಬಂದಿದೆ ಇನ್ನೂ ಕೂಡ ನಮ್ದು ರಿಜಿಸ್ಟ್ರೇಷನ್ ಆಗಿಲ್ಲ ಅಂತ ಕೇಳಿದಾಗ ಎಸ್ ಫ್ರೆಂಡ್ಸ್, ಅವರು ಒಂದು ರಿಪ್ಲೈ ಕೂಡ ಕೊಟ್ಟಿದ್ದಾರೆ. ನೋಡಿ ಫ್ರೆಂಡ್ಸ್, ಇಲ್ಲಿ ಮೆನ್ಷನ್ ಕೂಡ ಮಾಡಿದರೆ ವಿ ಆರ್ ಫ್ರಮ್ ಎಸ್ ಎಸ್ ಪಿ, ವಿ ಹವ್ ನಾಟ್ ಅನೌನ್ಸ್ಡ್ ಎನಿ ಲಾಸ್ಟ್ ಡೇಟ್ಸ್ ಎಟ್ ಆ್ಯಂಡ್ ಫೆಬ್ರವರಿ 28th ಟು ಬಿ ದ ಲಾಸ್ಟ್ ಡೇಟ್ ಇಸ್ ನಾಟ್ ಡಿಸ್ಕಸ್ಡ್ ವಿತ್ ಅಸ್ ಫ್ರಮ್ ಎನಿ ಡಿಪಾರ್ಟ್ಮೆಂಟ್ ಸೆಟ್. ಅಂದರೆ ಯಾವುದೇ ಒಂದು ಡಿಪಾರ್ಟ್ಮೆಂಟ್, ಸಮಾಜ ಕಲ್ಯಾಣ, ಹಿಂದೂದವರ ಕಲ್ಯಾಣ ಇಲಾಖೆ, ಅಲ್ಪಸಂಖ್ಯಾತ ಕಲ್ಯಾಣ ಇಲಾಖೆ, ಪರಿಶಿಷ್ಟ ವರ್ಗ ಕಲ್ಯಾಣ, ಪರಿಶಿಷ್ಟ ಪಂಗಡ ಇಲಾಖೆ, ಯಾವುದೇ ಒಂದು ಡಿಪಾರ್ಟ್ಮೆಂಟ್ ನಮ್ಮ ಜೊತೆ ಡಿಸ್ಕಸ್ ಮಾಡಲ್ಲ. ಇಟ್ ಇಸ್ ಕರೆಕ್ಟ್ ದಟ್ ವಿ ಹ್ಯಾವ್ ಓಪನ್ ದ ಪೋರ್ಟಲ್ ಫಾರ್ 7 to 8 months ಲಾಸ್ಟ್ ಇಯರ್. ಅಂದರೆ ಹೋದ ವರ್ಷ 7-8 ತಿಂಗಳು ಕೂಡ ಓಪನ್ ಮಾಡಿ ಇಟ್ಟಿದ್ವಿ. ಸೊ ಅದೇ ಥರ ಈಗ ಫೆಬ್ರವರಿ 28th ಲಾಸ್ಟ್ ಡೇಟ್ ಮಾಡಲ್ಲ, ಇನ್ನೂ ಕೂಡ ಎಕ್ಸ್ಟೆಂಡ್ ಮಾಡಿ ಕೊಡ್ತೀವಿ ಅಂತ ಕೂಡ ಕ್ಲಿಯರ್ ಆಗಿ ಮೇಲ್ ಕೂಡ ಮಾಡಿದ್ದಾರೆ. ಸೊ ಹಾಗೆ ರಿಪ್ಲೈ ಕೂಡ ಬಂದಿದೆ ಸಾಕಷ್ಟು ಜನ ವಿದ್ಯಾರ್ಥಿಗಳು. ಹಾಗೆ ಜನವರಿ 31 ಲಾಸ್ಟ್ ಡೇಟ್ ಆಗುತ್ತೋ ಅಥವಾ ಫೆಬ್ರವರಿ ಲಾಸ್ಟ್ ಆಗುತ್ತೋ, ನಮ್ದು ಇನ್ನೂ ಕೂಡ ಡೀಟೇಲ್ಸ್ ಬಂದಿಲ್ಲ, ಆಮೇಲೆ ಕೆಲವೊಂದು ವಿದ್ಯಾರ್ಥಿಗಳು ಇನ್ನೂ ಕೂಡ ನಮ್ದು ಫೆಚ್ ಆಗ್ತಾ ಇಲ್ಲ. ಸೊ ಹಾಗೆ ಬಗ್ಗೆ ಮಾಹಿತಿ ತಿಳಿಸ್ಕೊಡಿ ಅಂತ ಹೇಳಿದ್ರು. ಸೊ ಹಾಗೆ ಲಾಸ್ಟ್ ಡೇಟ್ ಇನ್ನೂ ಕೂಡ ನಿಮಗೆ ಯಾವುದೋ ಒಂದು ಎಸ್ ಎಸ್ ಪಿ ಅವರು ಫಿಕ್ಸ್ ಮಾಡಿ ಕೊಟ್ಟಿಲ್ಲ, ಹಾಗಾಗಿ ಯಾರು ವಿದ್ಯಾರ್ಥಿ ಕೂಡ ಆತಂಕಗೊಳ್ಳೋ ಅವಶ್ಯಕತೆ ಇಲ್ಲ. ಮತ್ತು ಅದ್ರ ಜೊತೆಗೆ ನಿಮ್ಗೆ ಡೀಟೇಲ್ಸ್ ಕೊಂಡು ಇನ್ನೂ ಕೂಡ ಯಾರ್ದು UUCMS ಯುನಿಫೈಡ್ ಯೂನಿವರ್ಸಿಟಿ ಕಾಲೇಜ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಕಡೆಯಿಂದ ಫೆಚ್ ಆಗಿಲ್ಲ. ಸೊ ಒಂದ್ಸಾರಿ ಭೇಟಿಯಾಗಿ ಮತ್ತು ಫೆಚ್ ಆಗೋದವರೆಗೂ ಕೂಡ ನಿಮ್ಗೆ ಲಾಸ್ಟ್ ಡೇಟ್ ಇದ್ದೇ ಇರುತ್ತೆ. ಯಾಕಂದರೆ ಇನ್ನೂ ಕೂಡ ಡಿ ಸಿ ಟಿ ಕೌನ್ಸಿಲಿಂಗ್ ಇನ್ನೂ ಸ್ಟಾರ್ಟ್ ಆಗಿಲ್ಲ, ಮತ್ತು ಅದ್ರ ಜೊತೆಗೆ ಎಮ್ಟೆಕ್ ಪಿ ಜಿ ಸಿ ಟಿ ಇನ್ನೂ ಕೌನ್ಸಿಲಿಂಗ್ ಸ್ಟಾರ್ಟ್ ಆಗದೆ ಇರೋದ್ರಿಂದ ಸೊ ನಿಮ್ಗೆ ಎಲ್ಲ ವಿದ್ಯಾರ್ಥಿಗಳು ಕೂಡ ಏನಪ್ಪ ಅಂದ್ರೆ ಈಗ ಆಟೋಮೆಟಿಕಲಿ ಈ ಸ್ಕಾಲರ್ಶಿಪ್ ಲಾಸ್ಟ್ ಡೇಟ್ ಏನಿದೆಲ್ಲ ಇನ್ನೂ ಫಿಕ್ಸ್ ಮಾಡಲ್ಲ, 7-8 ತಿಂಗಳು ಎಕ್ಸ್ಟೆಂಡ್ ಆಗುತ್ತೆ ಅಂತ ಕೂಡ ಅವ್ರ ಕಡೆ ಅಫಿಷಿಯಲ್ ಆಗಿ ಮಾಹಿತಿ ಬಂದಿದೆ. ಸೊ ಹಾಗಾಗಿ ಏನಪ್ಪ ಅಂದರೆ ವಿದ್ಯಾರ್ಥಿ ಯಾರು ಆತಂಕ ಅವಶ್ಯಕತೆ ಇಲ್ಲ. ಲಾಸ್ಟ್ ಡೇಟ್ ಇನ್ನೂ ಕೂಡ 7-8 ತಿಂಗಳಾಗೋದ್ರಿಂದ ನಿಮಗೆ ಫೆಬ್ರವರಿ ಮಾರ್ಚ್ ಏಪ್ರಿಲ್ ವರೆಗೂ ಕೂಡ ಓಪನ್ ಆಗಿರುತ್ತೆ. ಮತ್ತು ವಿದ್ಯಾರ್ಥಿಗಳು ಎಲ್ಲರೂ ಕೂಡ ನೀವು ಅಪ್ಲಿಕೇಶನ್ ಯಾರು ಸಬ್ಮಿಟ್ ಮಾಡಲಿಕ್ಕೆ ಕೂಡ ಸಬ್ಮಿಟ್ ಮಾಡಿ. ಒಂದ್ವೇಳೆ ಏನಾದರೂ ತೊಂದರೆ ಇತ್ತಪ್ಪ ಅಂದರೆ ಇಲ್ಲಿ ಮೆನ್ಷನ್ ಮಾಡಿರ್ತಕ್ಕಂಥ ಈ ಪರ್ಟಿಕ್ಯುಲರ್ ಮೇಲ್ ಐ ಡಿ ಕೂಡ ನೀವು ಮೇಲ್ ಮಾಡಿ ಕ್ಲಾರಿಫಿಕೇಶನ್ ಕೂಡ ಪಡ್ಕೋಬಹುದು. ಮತ್ತು ಅದ್ರ ಜೊತೆಗೆ ಡಿಪಾರ್ಟ್ಮೆಂಟ್ ವೈಸ್ ಅವರು ಕೂಡ ಮೊಬೈಲ್ ನಂಬರ್ ಕೂಡ ಮತ್ತು ಅದ್ರ ಜೊತೆ ವಾಟ್ಸಪ್ ನಂಬರ್ ಕೂಡ ಕೊಟ್ಟಿದ್ದಾರೆ. ಸೊ ಅಲ್ಲಿ ಕೂಡ ನೀವೇನಂದರೆ ಅವರಿಗೆ ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ಹೆಲ್ಪ್ಲೈನ್ ಕೂಡ ತಗೋಬೋದಾಗಿದೆ ಫ್ರೆಂಡ್ಸ್. ಸೊ ಹಾಗಾಗಿ ಸಕ್ಕಟ್ಟು ಜನ ವಿದ್ಯಾರ್ಥಿ ಕೇಳ್ತಾಯಿದ್ರು ಆ ಬಗ್ಗೆ ಮಾಹಿತಿನ ಕೂಡ ತಿಳಿಸ್ಕೊಡಿ ಅಂತ. ಸೊ ಹಾಗೆ ಈ ವಿಡಿಯೋ ತಿಳಿಸ್ಕೊಟ್ಟಿದ್ದೀನಿ. ಸೊ ಈ ವಿಡಿಯೋ ತಿಳಿದ ಮಾಹಿತಿ ಇಷ್ಟ ಆಗಿದೆ ಅಂತ ಒಂದು ಭಾವಿಸ್ತಾ ಇದ್ದೀನಿ. ಇಷ್ಟ ಆಗಿದ್ರೆ ಒಂದು ಲೈಕ್, ಖುಷಿ ಅವರು ಸಬ್ಸ್ಕ್ರೈಬ್ ಮಾಡಿ. ಫೈನಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ.